ಜನ ಚೇಂಜ್ ಆಗಲಿ ಬಿಟ್ಬಿಡಿ ಎಲ್ಲ ತ್ಯಾಗ ಮಾಡ್ಬಿಡಿ ಎಲ್ಲರೂ ಹೋಗ್ಬಿಡಿ ಯಾರು ಫೈಟ್ ಮಾಡ್ಬೇಕು ಯಾರು ಧ್ವನಿ ಎತ್ತಬೇಕು ಈ ಸಮಸ್ಯೆಗೆ ಸರ್ ಸರ್ ಇವಾಗೆಲ್ಲ ಪ್ಯಾನ್ ಇಂಡಿಯಾ ಆಗಿದ್ದಾರೆ ಸರ್ ಎಲ್ಲರೂ ಪ್ಯಾನ್ ಇಂಡಿಯಾ ಒಳಗೆ ಬರಬೇಕು ಸರ್ ಪಾಪ ಎಲ್ಲ ಫಾರಿನು ಅಮೆರಿಕ ಲಂಡನ್ನು ಟೋಕಿಯೋನ್ ಎಲ್ಲ ಜನ ನೋಡಬೇಕು ಹೇಳಲ್ಲ ನಾನು ಧೈರ್ಯವಾಗಿ ಹೇಳ ಯಾರ್ಯಾರು ಪ್ಯಾನ್ ಇಂಡಿಯಾ ಅಂತ ಹೋಗಿದ್ದಾರೆ ಎಷ್ಟು ಟೋಕನ್ ಬಂದಿದೆ ಅವ್ರ ಫಿಲಮ್ಗಳಿಗೆ ಬಂದು ಅಕೌಂಟ್ ಕೂಡ ಕೇಳಿ ಟೂ ರುಪೀಸ್ ಬೋಣಿ ಆಗಿಲ್ಲ ಬರೀ ಸೋಷಿಯಲ್ ಮೀಡಿಯಾನ ಸೂಪರ್ ಇಟ್ಟು ನಮಸ್ಕಾರ

ಒಂದು ಕನ್ನಡ ಇಂಡಸ್ಟ್ರಿಯನ್ನು ಕೇವಲವಾಗಿ ನಾನು ಬೇರೆ ಲೆವೆಲಿಗೆ ಕೊಟ್ಟಿರೋ ಸಿನಿಮಾಗಳು ಇವರು ಜಗ್ಗೇಶ್ನವ್ರು ಹೇಳ್ತಿರೋ ನನ್ನ ಪ್ರಕಾರ ಈಗ ಇತ್ತೀಚೆಗೆ ಇತ್ತೀಚೆಗೆ ಬರೋ ಸಿನಿಮಾಗಳು ಫ್ಯೂಚರಲ್ಲಿ ಈ ಥರ ಆಗ್ಬೋದು ಅಂತ ನನ್ನ ಅನಿಸಿಕೆ ಫ್ಯೂಚರಲ್ಲಿ ಈ ಥರ ಕೆಲವೊಂದು ಡಬ್ಬಿಂಗ್ ಆರ್ಟಿಸ್ಟ್ಗಳು ಮಾತ್ರ ಈ ಥರ ಇನ್ಕಮ್ ಮಾಡಿದ್ದಾರೆ ದುಡ್ಡು ಮಾಡ್ತಾರೆ ಇನ್ನು ಬಿಳಿದು ಬುಟ್ಟವರೆಲ್ಲ ದುಡ್ಡು ಮಾಡಲ್ಲ ಸ್ವಲ್ಪ ಮಾಮೂಲಿ ಆರ್ಟಿಸ್ಟ್ಗಳಿರ್ತಾರಲ್ಲ ಅವ್ರ ಜೀವನ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರು ತೊಂದರೆ ಅಂತ ಅವ್ರ ಪ್ರಕಾರ ಹೇಳಿರೋದು ಯಾಕಂದರೆ ಅವರು ಒಂಥರ ಬಿಡಿಸಿ ಹೇಳಿದ್ದಾರೆ ಜಕಣ್ಣ ರಿಮೇಕ್ ಆದರೂ ನಾವು ಎಷ್ಟು ಜನಕ್ಕೆ ಕೆಲಸ ಕೊಡ್ತೀವಿ ಎಷ್ಟು ಆರ್ಟಿಸ್ಟ್ಗಳಿಗೆ ಎಷ್ಟು ವರ್ಕರ್ಗಳಿಗೆ ಕೆಲಸ ಕೊಡ್ತೀವಿ ರಿಮೇಕ್ ಆದರೆ ಆದರೆ ಡಬ್ಬಿಂಗ್ ಆದರೆ ಏನು ಪ್ರಯೋಜನ ಡಬ್ಬಿಂಗ್ ಆದರೆ ಸ್ವಲ್ಪ ಡಬ್ ಮಾಡೋರು ಒಂದು ಒಂದು ಐದರಿಂದ ಹತ್ತು ಜನ ಅಷ್ಟು ಜನ ಡಬ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಅವರಿಗೆ ಮಾತ್ರ ಬೆಳೀತಾರೆ ಇನ್ನು ಕನ್ನಡ ಇಂಡಸ್ಟ್ರಿ ಬೆಳೆಯಲ್ಲ ಹಂಗೆ ಹೇಗೆ ಇಂದಶ್ಟ್ರಿನೇ ವೀಕ್ ಆಗುತ್ತೆ ಅಂತ ಹೇಳಿದ್ದಾರೆ ಇದು ಈಗ ಟ್ರೆಂಡಿಂಗ್ ಟಾಪಿಕಾಗಿ ಕಾಂಟ್ರವರ್ಷಿ ಆಗಿರೋದು ಯಶ್ ಫ್ಯಾನ್ಸ್ ಅದ ಜಗೇಶ್ ಫ್ಯಾನ್ಸ್ ಅಂತ ಆಗಿದೆ ಯಶ್ ಫ್ಯಾನ್ಸ್ ಅಂತ ಯಾಕೆ ಅಂತೀರಾ ಯಾಕಂದರೆ ಕೆ ಜಿ ಎಫ್ ಒಂದು ಹಿಟ್ಟು ಸಿನಿಮಾ ಅಂತ ಹೇಳ್ತೀರಾ ತನ್ನ ಯಶ್ ಫ್ಯಾನ್ಸ್ ಅಂತ ಒಟ್ಟಿಗೆ ಬೇರೆ ಸಿನಿಮಾ ಬೇಜಾನು ಪ್ಯಾನ್ ಇಂಡಿಯಾಗಿದ ಅದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ ಅಂತ ನನ್ನ ಅನಿಸಿ ಕೇಳಕ್ಕೆ ಇಷ್ಟಪಡ್ತಿದ್ದೀನಿ ಸ್ನೇಹಿತರ ನೀವು ವಿಡಿಯೋ ನೋಡ್ತಿದ್ದೀರ ನಿಮ್ಗೆ ಇಷ್ಟ ನೀವು ಕಮೆಂಟ್ ಮಾಡಿ ಡಬ್ಬಿಂಗ್ ಬೇಕಾ ಬೇಡವಾ ಇದ್ದರೂ ಎಷ್ಟು ಬೇಕು ಅಂತ ನನ್ನ ಪ್ರಕಾರ ಡಬ್ಬಿಂಗು ಪೂರ್ತಿ ಪೂರ್ತಿಯಾಗಿ ನಿಜ ನಿಲ್ಸೋಕ್ಕಾಗಲ್ಲ ಅವರು ಜಗ್ಗಣ್ಣು ಸುಮ್ಮನೆ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ನಮಗೆ ಕಾರ್ಟೂನ್ ನೆಟ್ವರ್ಕ್ ಬೇಕು ಮತ್ತು ಸ್ಪೋರ್ಟ್ಸ್ ಬೇಕು ಈ ಥರಕ್ಕೆ ಡಬ್ಬಿಂಗ್ ಬೇಕು ಪ್ರತಿಯೊಂದು ಫುಲ್ಲು ಡಬ್ಬಿಂಗೇ ಡಬ್ಬಿಂಗು ಡಬ್ಬಿಂಗ್ ಅಂದ್ಕೊಂಡು ಚಿತ್ರಮಂದಿರ ಎಲ್ಲ ತೆಲುಗು ತಮಿಳ್ ಸಿನಿಮಾದಲ್ಲಿ ಭರ್ತಿ ಆಗಬಾರ್ದು ಆ ಥರ ಯೋಚನೆ ಮಾಡಿ ಹೇಳಿದ್ದಾರೆ ಇದ್ರ ಯೋಚನೆ ಯಾವ ಥರ ಅಂದರೆ ಇದು ಆಗುತ್ತೆ ಅಂದರೆ ಈಗ ನೀವು ನೋಡ್ಬೋದು ಶನಿವಾರ ಭಾನುವಾರ ಬಂದರೆ ಉದಯ ಸುವರ್ಣ ಯಾವುದೋ ಚೆನ್ನಾಗಿರ್ಬೋದು ಅದರಲ್ಲೆಲ್ಲ ಡಬ್ಬಿಡ್ ಮೂವೀಸ್ಗಳೇ ಬಿಡ್ತಾ ಇದ್ದಾರೆ ಯಾರು ರಜನಿಕಾಂತ್ ಯಾರೇ ಆಗಲಿ ಎಲ್ಲೋ ಒಂಥರ ನೋಡ್ತಾಯಿದ್ರೆ ಬರೀ ಪ್ರೀಮಿಯರ್ ಪ್ರೀಮಿಯರ್ ಅಂತ ಬಿಡ್ತಾಯಿದ್ದಾರೆ ನಮ್ಮ ಮುಂಚೆ ನೋಡಿದಾಗ ಹಂಗಲ್ಲ ಅನ್ಸುತ್ತಿಲ್ಲ ನಮ್ಮ ಕನ್ನಡವರು ಬಿಡೋದು ಈಗ ನೋಡ್ತಾ ಇದ್ರೆ ಎಲ್ಲಿ ನೋಡಿದ್ರು ಡಬ್ಬುಳ್ ಮೂವೀಸ್ಗಳೇ ಡಬ್ಬುಳ್ ಮೂವೀಸ್ಗಳು ಆಗಿದ್ದಾವೆ ಬಿಡ್ತಾ ಇದ್ದಾರೆ ಮತ್ತು ಡಬ್ಬು ಮೂವೀಸು ಮಾಡಿದ್ರೆ ಚೆನ್ನಾಗಿ ಮಾಡ್ತಾರೆ ಓನ್ಲಿ ಟಿ ಆರ್ ಪಿ ಟಿ ಆರ್ ಪಿಗೋಸ್ಕರ ಮಾಡ್ತಾರೆ ಅಲ್ಲೇ ನಮ್ಮ ಟಿ ಕನ್ನಡ ಇಲ್ಲ ಇನ್ನು ನೆಕ್ಸ್ಟ್ ಮುಂಚೆ ಫ್ಯೂಚರಲ್ಲಿ ಥಿಯೇಟ್ರಲ್ಲಿ ಏನು ಕತೆ ಅಂತ ಅವ್ರು ಹೇಳ್ತಿದ್ದಾರೆ ಏನೋ ಬಿಡಿ ಒಳ್ಳೋ ಸ್ಟಾರ್ ಸಿನಾ ಸ್ಟಾರ್ ಸಿನಿಮಾಗಳು ಏನೋ ಸ್ಟಾರ್ ಫ್ಯಾನ್ಸ್ ಇರ್ತಾರೆ ಹೋಗಿ ನೋಡ್ತಾರೆ ಆದರೆ ಈಗ ಅವರ ಸಿನಿಮಾ ಈಗ ಸಿನಿಮಾ ಎಂಟ್ರಿ ಕೊಟ್ಟರು ಅವ್ರದ್ದು ಎಲ್ಲಿ ಚಾನ್ಸಸ್ ಇರುತ್ತೆ ಎಲ್ಲಿ ಅಂತ ಅವರ ಲೆಕ್ಕದಲ್ಲಿ ಯಾವ ಥರ ಅಂದರೆ ನನ್ನ ಪ್ರಕಾರ ಜಗೇಶ್ವರ ಲೆಕ್ಕದಲ್ಲಿ ಯಾವ ಥರ ಅಂದ್ಕೊಂಡಿದ್ದಾರೆ ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಡಬ್ಬುಡ್ ಫಿನಿಮಸ್ ಬಂದರೆ ಸ್ವಲ್ಪ ಹೊಸ ಹೊಸ ಪ್ರತಿಭೆಗಳು ಹೊಸೊಬ್ಬರಿಗೆಲ್ಲ ಸ್ವಲ್ಪ ಥಿಯೇಟ್ರ್ಗಳು ಸಿ ತೇಟ್ರ್ಗಳು ಸಿಗೋ ಚಾನ್ಸಸ್ ಕಡಿಮೆ ಇದೆ ಅಂತ ಅವರ ಅನಿಸಿಕೆ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳಾದರೆ ಅವರಿಗೆ ಚಾನ್ಸಸ್ ಸಿಗ್ಬೋದು ತೇಟ್ರ್ ಫ್ಯಾನ್ಸ್ ಇರ್ತಾರೆ ತೇಟ್ರ್ಗಳ್ ಸಾಕಷ್ಟು ಸಿನಿಮಾ ಬರ್ತವೆ ಆದರೆ ಈಗ ಡಬ್ಡಲ್ಲಿ ಮುಳುಗೋಗಿದ್ರೆ ಇವರಿಗೂ ಕಷ್ಟ ಆಗುತ್ತೆ ಬೇರೆ ಬೇರೆ ಹೊಸ ಸಿನಿಮಾಗಳು ಜಾಸ್ತಿ ಓಡಲ್ಲ ಜಾಸ್ತಿ ಆಪ್ಷನ್ಸ್ ಸಿಗೋಲ್ಲ ಬರೀ ಅವರು ಜಗಳ ಹೇಳಿದ್ರಲ್ಲ ಬರೀ ಸೋಷಿಯಲ್ ಮೀಡಿಯಾ ಇಟ್ಟು ಒಂದು ಪ್ಯಾನ್ ಇಂಡಿಯಾ ಹೊರಗಡೆ ದುಡ್ಡು ಮಾಡಿಲ್ಲ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇಟ್ಟಾಗಿದ್ದೇವೆ ಅಂತ ಅನ್ಸ ಅಂತ ಅನಿಸುತ್ತೆ ನಮಗೆ ಫೈನಲಿ ನನ್ನ ಪ್ರಕಾರ ಡಬ್ಬಿಂಗ್ ಇರಬೇಕು ಫುಲ್ಲು ಅತಿ ರೇಖವಾಗಿರಬಾರ್ದು ಇರೋ ಬರೋ ಮೂವಿ ಎಲ್ಲ ಡಬ್ ಮಾಡ್ಕೊಂಡು ಕೂತ್ಕೊಂಡು ಮಾಡೋಕ್ಕೇನು ಇದ್ದು ನಾನು ಕೂತ್ಕೊಬಾರ್ದು ಡಬ್ ಮಾಡಲಿ ಬೇಕಾದ್ರೆ ನನ್ನ ಪ್ರಕಾರ ಡಬ್ಬುಡ್ ಮಾಡಲಿ ಬೇಕಾದ್ರೆ ರಿಲೀಸ್ ಮಾಡಲಿ ಚಿತ್ರಮಂದಿರದಲ್ಲಿ ಅವ್ರಿಗೆ ನಿರ್ಧಾರ ಬಿಟ್ಟಿದ್ದು ಸರ್ಕಾರ ಏನು ನಿರ್ಧಾರ ಮಾಡ್ತೋ ಸಿನಿಮಾ ಮಂದಿರದ ಏನು ನಿರ್ಧಾರ ಮಾಡ್ತಾರೋ ಅವ್ರಿಗೆ ಗೊತ್ತಿದ್ದು ಬಟ್ ಈಗ ಕಾಂಟ್ರೋವರ್ಸಿ ಕಾಂಟ್ರವರ್ಸಿ ಅನ್ನೋಂಗಿಲ್ಲ ಜಗ್ಗೀಶ್ ಅವರು ಹಿರಿಯರು ನಲ್ವತ್ತು ವರ್ಷದಿಂದ ಇದು ಮಾಡಿದ್ದಾರೆ ಅವ್ರು ನಲ್ವತ್ತು ವರ್ಷದಿಂದ ಸಿನಿಮಾ ರಂಗಿದ್ದಾರೆ ಭಾಳ ಬುದ್ಧಿವಂತರು ಭಾಳ ತಿಳ್ಕೊಂಡಿದ್ದಾರೆ ಮುಂದೆ ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಅವ್ರು ಸ್ವಲ್ಪ ಮಾತಾಡಿದರೆ ಅವ್ರ ಲೆಕ್ಕದಲ್ಲಿ ಕರೆಕ್ಟಾಗಿ ಮಾತಾಡಿದ್ದಾರೆ ಜನರು ತಪ್ಪು ತಿಳ್ಕೊಬಾರ್ದು ಅಷ್ಟೇ ಏನೋ ಕಾಂಟ್ರವರ್ಸಿಯಾಗಿ ನಮ್ಮ ಇಂಡಸ್ಟ್ರಿ ಬೈತಾ ಇದ್ದಾರೆ ಅಂತ ತಪ್ಪು ತಿಳ್ಕೊಳ್ಳೋ ತಪ್ಪು ಆದರೆ ನಂಗೆ ಬೇಜಾರಾಗಿದೆ ಅಂದರೆ ಅದು ಟ್ವೀಟ್ ಮಾಡಿದಷ್ಟು ಟ್ವೀಟ್ ಮಾಡಿ ಡಬ್ಬಿಂಗ್ ಇರೋದ್ರೆ ಬೈತಿದ್ರಲ್ಲ ಅವರಿಗೆಲ್ಲ ಲೈಕ್ ಕೊಡ್ಕೊ ಕೊಡ್ತಾ ಹೋದಂಥ ಜಗ್ಗೇಶ್ ಅವರು ಅವರ ಅನಿಸಿಕೆ ಬ ಅವರ ಪ್ರಕಾರ ಚಿತ್ರಮಂದಿರ ಆಗಿರಬೇಕು ಹೀಗಿರಬೇಕು ಅಂತ ಅವರೊಂದು ಒಂದು ಅನಿಸಿಕೆ ಹೇಳೋರಷ್ಟೇ ಅದರಿಂದ ಏನಿಲ್ಲ ಅದು ದೊಡ್ಡ ಕಾಂಟ್ರವರ್ಸಿ ಆಗಿದೆ ನಿಮ್ಮ ಪ್ರಕಾರ ಹೇಗಿರಬೇಕು ಸ್ನೇಹಿತರ ನೀವು ಕಮೆಂಟ್ ಮಾಡಿ ಡಬ್ಬಿಂಗ್ ಇರಬೇಕಾ ಬೇಡವಾ ಇದ್ದರೂ ಯಾವ ಪ್ರಮಾಣದಲ್ಲಿರಬೇಕು ಫುಲ್ಲು ಅತಿರೇಕ ಡಬ್ಬಿಂಗ್ ಆದರೆ ನಮ್ಮ ಇಂಡಸ್ಟ್ರಿಗೆ ತೊಂದರೆ ಬೀಳುತ್ತೆ ನಮ್ಮ ಇಂಡಸ್ಟ್ರಿನೇ ಪಾತ್ರಾಳೆ ಬಿಡುತ್ತಾ ಅದರ ಪ್ಯಾನ್ ಇಂಡಿಯಾ ಬಿಂದರೆ ನಮ್ಮ ಇಂಡಸ್ಟ್ರಿ ಬೇರೆ ಬೆಲೆ ಹೋಗುತ್ತಾ ಏನು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಧನ್ಯವಾದಗಳು